ಗುರು ಸ್ಮೃತಿ ಕಲಾ ಕೇಂದ್ರದ 16ನೇ ವರ್ಷದ ತ್ಯಾಗರಾಜ ಮತ್ತು ಪುರಂದರದಾಸರ ಆರಾಧನೆಗೆ ಮತ್ತು ಸಂಗೀತ ಆರಾಧನೆಗೆ ತಮಗೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ಮೊದಲನೇ ಕಾರ್ಯಕ್ರಮ, ನಾವು ಕೊಡಲು ವಾದನದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಭಾಗವಹಿಸುವ ವಿದ್ಯಾರ್ಥಿಗಳ ಹೆಸರು ಹೇಳ್ತೇನೆ. ಚಿರಂಜೀವಿ ಸಮರ್ಥ ಮತ್ತು ಚಿರಂಜೀವಿ ಆದಿತ್ಯ ಅವರಿಂದ ಕೊಡಲು ವಾದನ. ಅವರು ಬಹಳ ಬ್ಯುಸಿ ಸ್ಟೂಡೆಂಟ್ಸ್, ಅವರಿಬ್ಬರು ಕೈಗೆ ಸಿಗಲ್ಲ, ಅದರಲ್ಲಿ ಹೇಗೋ ತಮ್ಮ ಟೈಮ್ನ ಇವತ್ತು ಇದಕ್ಕೋಸ್ಕರ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕೋ ನಾನು ಗೊತ್ತಿಲ್ಲ. ಅವ್ರಿಗೆ ನಾನೇ ಟೀಚ್ ಮಾಡ್ತಾ ಇದ್ದೀನಿ, ನನಗೆ ಕಡೆವರೆಗೂ ಗೊತ್ತಿಲ್ಲ ಅವ್ರು ಬರ್ತಾರಾ ಸ್ಟೇಜ್ ಮೇಲೆ ಕೂತ್ಕೊಳ್ತಾರ ಅಂತ, ಅಷ್ಟು ಬ್ಯುಸಿ ಅವರಿಬ್ಬರು. ಎನಿವೇ ಬಿಡುವು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಕಾರ್ಯಕ್ರಮಕ್ಕೆ. ಆದರದ ಸುಸ್ವಾಗತ ಸಮರ್ಥ ಮತ್ತು ಆದಿತ್ಯಗೆ. ಮತ್ತು ಇವರಿಗೆ ಮೃದಂಗ ಸಹಕಾರದಲ್ಲಿ ಚಿರಂಜೀವಿ ಸ್ವರೂಪ್ ಹಾಗೂ ತಂತ್ರ ಸಹಕಾರದಲ್ಲಿ ನಾಗೇಂದ್ರ ಅವರು ನುಡಿಸ್ತಾ ಇದ್ದಾರೆ. ಎಲ್ಲರಿಗೂ ಆದರದ ಸುಸ್ವಾಗತ. ಮತ್ತು ಇವತ್ತು ಈ ಕಾರ್ಯಕ್ರಮ ಆದ ಮೇಲೆ ಬಹಳಷ್ಟು ಕಾರ್ಯಕ್ರಮಗಳು ನೀವು ಆಲ್ರೆಡಿ ನೋಡಿದ್ದೀರಾ. ಮತ್ತು 8:30 ತನಕ ಇಂದಿನ ಕಾರ್ಯಕ್ರಮ ನಡೆಯುತ್ತೆ. ಅದಾದ ಮೇಲೆ ನಾಳೆ ಬೆಳಗ್ಗೆ 9 ಗಂಟೆಗೂ ಪ್ರಾರಂಭ ಆಗುತ್ತೆ. ಇವತ್ತು ರಾತ್ರಿನೂ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ. ಬೆಳಗ್ಗೆನೂ ಎಲ್ಲರೂ ಖಂಡಿತ ಬೇಗ ಬಂದು ಎಲ್ಲ ಮಕ್ಕಳಿಗೂ ಭಾಗವಹಿಸುವ ತನಕ ಕಡೆವರೆಗೂ ಇದ್ದು ಎಲ್ಲ ಮಕ್ಕಳನ್ನು ಉತ್ತೇಜನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಉತ್ತೇಜನ ಅಂದರೆ ಅವ್ರು ಒಂದೊಂದು ಐಟಮ್ ನುಡಿಸಿ ಒಂದು ಸ್ವಲ್ಪ ರೆಸ್ಟ್ ಬೇಕಲ್ಲ, ಅಲ್ಲಿ ತನಕ ನೀವು ಸ್ವಲ್ಪ ಚಪ್ಪಾಳೆ ಹೊಡಿತಾ ಇರಿ. ಅವ್ರಿಗೊಂದು ಸ್ವಲ್ಪ ಜಾಸ್ತಿ ಏನದು ಎನ್ಕರೇಜ್ಮೆಂಟ್ ಆಗುತ್ತೆ, ಓ ನಾವು ಚೆನ್ನಾಗಿ ನುಡಿಸಿದ್ದೀವಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನುಡಿಸೋಣ ಅಂತ. ಮತ್ತು ಕೊಳಲಿನಲ್ಲಿ ನುಡಿಸ್ಬೇಕಾದ್ರೆ ಭಾಳ ಉಸಿರು ಜಾಸ್ತಿ ಬೇಕು. ನೀವು ಹುಮ್ಮಸ್ಸು ಮಾಡಿದಷ್ಟೂ ಅವರು ಜಾಸ್ತಿ ಚೆನ್ನಾಗಿ ನುಡಿಸೋಕ್ಕೆ ಅದೊಂದು ನಿಜವಾಗ್ಲೂ ಅದು ಪ್ರಾಕ್ಟಿಕಲಿ ಐ ಆಮ್ ಸ್ಪೀಕಿಂಗ್ ಅದು ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಮಕ್ಕಳಿಗೆ ಎಲ್ರಿಗೂ ಎನ್ಕರೇಜ್ಮೆಂಟ್ ಅನ್ನೋದು ಪೇರೆಂಟ್ಸು ಮತ್ತು ಬಂದಿರೋ ಕಲಾವಿದರು ಎಲ್ಲರಿಂದನೂ ಬಹಳ ಇಂಪಾರ್ಟೆಂಟ್ ಅವರಿಗೆ. ಅದನ್ನು ಮಾತ್ರ ಎಲ್ಲ ಖಂಡಿತ ಕಡೆವರೆಗೂ ಇದ್ದು ಎಲ್ರಿಗೂ ನೀವು ಉತ್ತೇಜನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಂದಿನ ಮೊದಲನೇ ಕಾರ್ಯಕ್ರಮ ಸಮರ್ಥ ಮತ್ತು ಆದಿತ್ಯ ಅವರಿಂದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಇಂದಿನ ಮೊದಲನೆಯ ಪ್ರಸ್ತುತಿ ತೋಡಿರಾಗದ ವರ್ಣ ಆದಿತಾಳದಲ್ಲಿ.